ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಲಾಖೆದಲ್ಲಿ ಖರ್ಚು ಮಾಡಿದ್ದೀರ ತಾವು ಹಿಂದಿನ ಮುಖ್ಯಮಂತ್ರಿಗಳು, ಅದನ್ನು ಹೇಳಿ. ಆರ್ಥಿಕ ಶಿಸ್ತು ಅಲ್ಲಿಂದ ಹದಿಗೆಟ್ಟಿತು, ಅದನ್ನು ಹೇಳಿ. 2013 ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಸಾಲ, ವರ್ಲ್ಡ್ ಬ್ಯಾಂಕ್ ಮತ್ತು ಇತರ ಸಾಲಗಳನ್ನ 10 ವರ್ಷ ಮಾರಟೋರಿಯಂ ಪೀರಿಯಡ್ ಇತ್ತು, ಬರೀ ಇಂಟ್ರೆಸ್ಟ್ ಇತ್ತು. ಸರ್, ನೀವು ಸಾಲ ಮಾಡಿದ್ದಕ್ಕೆ ಸಮ್ಮತಿ ಇಲ್ಲ, ಬಡ್ಡಿ ನಾನು ಕಟ್ತಾ ಇದ್ದೀನಿ ಅಡಿಪಿಆರ್ನಲ್ಲಿ. ಎಲ್ಲಾ ಡೆವಲಪ್ಮೆಂಟ್ ಅನ್ನ ನಿಲ್ಲಿಸಿ ನೀವು ಇದೇ ತರದ ಆಡಳಿತವನ್ನ ಮಾಡ್ಕೊಳ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ರಾಜ್ಯ ಬರುವಂತ ದಿನಗಳಲ್ಲಿ ಸಾಲದ ಸೌಲಭ್ಯ ಸಿಗೋದಿಲ್ಲ. ಅಲ್ಲ, ನೀವು ಮಾತಾಡಿ ಸರ್. ಆರ್ಥಿಕ ಶಿಸ್ತು ಬಗ್ಗೆ ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್, ಅವ್ರ ಅಂಕಿಅಂಶಗಳ ಬಗ್ಗೆ ನಾನು ತಕರಾರು ಮಾಡ್ತಾ ಇಲ್ಲ. ಆದ್ರೆ ಆರ್ಥಿಕ ಶಿಸ್ತು ಹೆಚ್ಚುವರಿ ಕೊಡಿ. ಇಲ್ಲ ಸರ್, ಈಗ ಆರ್ಥಿಕ ಶಿಸ್ತು ಬಗ್ಗೆ ತಾವು ಹೇಳ್ತಾ ಇದ್ದ ಸ್ವಲ್ಪ ಹೆಚ್ಚು ಬೆಳಕು ಚೆಲ್ಬೇಕಾಗ್ತದೆ ಸರ್. ಹಿಂದಿನ 3 ಮುಖ್ಯಮಂತ್ರಿಗಳು RDPR, PWD, ಮೈನರ್ ಇರಿಗೇಷನ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತಂದುಬಿಟ್ಟಿದ್ದಾರೆ ಅಧ್ಯಕ್ಷರೆ, ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ. ಆ ವಿವೇಚನಾ ಕೋಟ ಯಾವ ಇದ್ರಲ್ಲಿ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ. ಉದಾಹರಣೆ, ನನ್ನ ಇಲಾಖೆನಲ್ಲೇ ಬರೇ ಪೆಂಡಿಂಗ್ ಬಿಲ್ಸ್ ತಮ್ಗೆ ಗೊತ್ತಿದೆ ಸರ್, ಒಂದು 7-8 ಸಾವಿರ ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ. ಹೇಗೆ ಬಂತು ಅಧ್ಯಕ್ಷರೇ ಇದು? ಏನಿದು CM ವಿವೇಚನಾ ಕೋಟ ಅಂತ ಪ್ರಾರಂಭ ಆಗಿದ್ದು ಕಳೆದ 3 ಮುಖ್ಯಮಂತ್ರಿಗಳ ಅವಧಿನಲ್ಲಿ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದರಲ್ಲಿ ಕಾರ್ಪೊರೇಷನ್ 1,000 ಕೋಟಿ ರೂಪಾಯಿ FDA ಒಡೆದ್ಬಿಟ್ಟು ನೀವು ಹಂಚಿದ್ದೀರಾ. ಅಲ್ಲ, ಆರ್ಥಿಕ ಶಿಸ್ತು ಅಂದ್ರೆ ಮೈ ಓನ್ಲಿ ರಿಕ್ವೆಸ್ಟ್ ಸರ್, ಅಲ್ಲ ಈಗ ನೀವು ಆರ್ಥಿಕ ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಲಾಖೆದಲ್ಲಿ ಖರ್ಚು ಮಾಡಿದ್ದೀರ ತಾವು ಹಿಂದಿನ ಮುಖ್ಯಮಂತ್ರಿಗಳು, ಅದನ್ನು ಹೇಳಿ. ಆರ್ಥಿಕ ಶಿಸ್ತು ಅಲ್ಲಿಂದ ಹದಿಗೆಟ್ಟಿತು, ಅದನ್ನು ಹೇಳಿ ಅಂತ. ಅಂಕಿಅಂಶಗಳು ನಿಮ್ದು ಪರ್ಫೆಕ್ಟ್ ಇದೆ, ಇಟ್ ಇಸ್ ಪ್ರಿಂಟೆಡ್ ಡಾಕ್ಯುಮೆಂಟ್. ಈಗ ಹೇಳ್ತೀನಿ ಬಿಡಿ, ಕೂತ್ಕೊಳ್ಳಿ, ಹೇಳ್ತೀನಿ. PWD ನಲ್ಲಿ ಹೇಗೆ ಅಷ್ಟಾಯ್ತು, RDPR ನಲ್ಲಿ ಹೇಗೆ ಅಷ್ಟಾಯ್ತು ಅದನ್ನು ಹೇಳ್ಬೇಕಲ್ಲ. ಮೈನರ್ ಇರಿಗೇಷನ್ ನಲ್ಲಿ ಹೇಗೆ ಅಷ್ಟಾಯ್ತು, ಮುಖ್ಯಮಂತ್ರಿ ವಿವೇಚನಾ ಆರ್ಥಿಕ ಶಿಸ್ತು ಹದಿಗೆಡ್ಲಿಕ್ಕೆ ಇಲ್ಲ. ಇಲ್ಲ, ಅದೇನಿಲ್ಲ, ಹಂಗೇನಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಎಲ್ಲಾ ಕಾಲದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿಮೋಚನೆ ಇದೆ, ಹೇಳ್ತೇನೆ ಕೇಳಿ. ಆರ್ಥಿಕ ಇಲಾಖೆ ಅನುಮತಿ ಪಡೆದ ಪ್ರೋಗ್ರಾಮ್ಗಳು ಸ್ಯಾಂಕ್ಷನ್ ಆಗೋದು, ಆರ್ಥಿಕ ಇಲಾಖೆ ಅನುಮತಿ ಪಡ್ಕೊಂಡ ಮೇಲೆ ಅದಕ್ಕೆ ಬೇಕಾಗಿರುವಂಥ ಪ್ರಾವಿಷನ್ಸ್ಗಳು ಆಗಿ ಆಗ್ತದೆ. ಎರಡನೇದಾಗಿ ಇವತ್ತು ಬಡ್ಡಿ ನಾನ್ ಕಟ್ತಾ ಇದೀನಿ ಅಂಡರ್ಸ್ಟ್ಯಾಂಡ್ ಮೀ. ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಆರ್ಥಿಕ ಶಿಸ್ತು ಹಾಳಾಗಿಲ್ಲ ಸರ್, ಕೂತ್ಕೊಂಡ್ರೆ ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, 19% ಆಫ್ ದ ಆದಾಯ ಇವತ್ತು ಸಾಲದ ಬಡ್ಡಿಗೆ ಮತ್ತು ಸಾಲಕ್ಕೆ ಹೋಗ್ತಾ ಇದೆ. ಯಾಕಂತಂದರೆ ಈಗ ಉದಾಹರಣೆಗೆ 2023 ನಾವು ಸಾಲ ತೀರಿಸಿದ್ವಿ. ಯಾರ ಸಾಲ? 2013 ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಸಾಲ, ವರ್ಲ್ಡ್ ಬ್ಯಾಂಕು ಮತ್ತು ಇತರ ಸಾಲಗಳನ್ನು 10 ವರ್ಷ ಮಾರಟೋರಿಯಂ ಪೀರಿಯಡ್ ಇತ್ತು, ಬರೀ ಇಂಟ್ರೆಸ್ಟ್ ಇತ್ತು. ಅಸಲು ಒಂದೇ ಸತಿ ಕಟ್ಟಬೇಕು, 11ನೇ ವರ್ಷ. ಅದು ನಮ್ಮ ಪಾಲಿಗೆ ಬಂತು, ನಾವು ಕಟ್ಟಿದ್ದೇವೆ. ಅಲ್ಲ, 1 ನಿಮಿಷ ಕೇಳಿ. ಅಲ್ಲ, ಒಂದ್ ನಿಮಿಷ. ಈ ಮುಖ್ಯಮಂತ್ರಿ ವಿವೇಚನಾ ಕೋಟ ಎಲ್ಲಿಂದ ಪ್ರಾರಂಭ ಆಯ್ತು, ಹೇಗೆ ಪ್ರಾರಂಭ ಆಯ್ತು? ಕಟ್ಬೇಕು, ನಾವ್ ಮಾಡಿರ್ತೀವಿ, ನೀವು ಕಟ್ಬೇಕು ಸರ್ಕಾರದಿಂದ. ಮುಖ್ಯಮಂತ್ರಿಗಳ ವಿವೇಚನೆ ಬಂತು, ಅವಾಗಿಂದ ಕೋಟ ಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.